ಬರ್ತಿದೆ ಅಂತ. ಬಿಜೆಪಿ ಪಕ್ಷದ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ಬಿಜೆಪಿ ಶಾಸಕರುಗಳೇ ಮಾತನಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ರು. ಅದರಲ್ಲಿ ಮತ್ತೊಂದು ಆ್ಯಡ್ ಆಗ್ತಾ ಇರುವಂಥದ್ದು ಎಂ ಪಿ ಕುಮಾರಸ್ವಾಮಿಯವರು. ಶೀಘ್ರವೇ ಭ್ರಷ್ಟರು ಮನೆಗೆ ಹೋಗ್ತಾರೆ, ಬಿಜೆಪಿ ಒಳ್ಳೆಯವರನ್ನಷ್ಟೇ ಉಳಿಸಿಕೊಳ್ಳುತ್ತೆ ಅಂತ ಸ್ವಪಕ್ಷದವರ ವಿರುದ್ಧವೇ ಶಾಸಕ ಎಂ ಪಿ ಕುಮಾರಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ವಿರುದ್ಧ ಶಾಸಕ ಎಂ ಪಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಅಂದರೆ ಸಚಿವರುಗಳಲ್ಲಿ ಸಾಕಷ್ಟು ಜನ ಭ್ರಷ್ಟರಿದ್ದಾರೆ ಅಂತ ಹೇಳಿದ್ದಾರೆ. ಈಗಿನ ಹೊಸ ಮಂತ್ರಿಗಳ ಬಗ್ಗೆ ಜನರಿಗೆ ಗೊತ್ತೇ ಇಲ್ಲ. ನಾನು ಕಲಬುರಗಿ ಬಸ್ ನಿಲ್ದಾಣದಲ್ಲಿದ್ದರು, ಜನ ಗುರುತು ಹಿಡಿತಾರೆ, ಆದರೆ ಹೊಸ ಮಂತ್ರಿಗಳ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಜನರಿಗೆ ಅಂತ ಹೇಳಿದ್ದಾರೆ. ನನಗೆ ಈ ಮಂತ್ರಿ ಪದವಿ ಬೇಡ, ಅನುದಾನ ಕೊಡಲಿ ಸಾಕು. ಸಿ ಟಿ ರವಿ ಮಂತ್ರಿ ಆಗಿದ್ದಾಗ ಕೋಟಿ ಕೋಟಿ ಗ್ರ್ಯಾಂಟ್ ಬಂದಿದೆ, ಆದರೆ ನಾವೇನು ಮಾಡಬೇಕು ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಸಿ ಟಿ ರವಿಯವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಬಂದಿದೆ ಅಂತ ಅವರು ಹೇಳಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನ ಎಂ ಪಿ ಕುಮಾರಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ, ನೋಡ್ಕೊಳ್ಳೋಣ. ಸರ್ಕಾರದ ವಿರುದ್ಧವಾಗಿ ಆಡಳಿತ ಪಕ್ಷದ ಶಾಸಕರ ನಿನ್ನೆ ಎಂ ಪಿ ಕುಮಾರಸ್ವಾಮಿ ಅವರು ಪ್ರತಿಭಟನೆಯನ್ನು ಮಾಡಿದರು. ಈಗ ಅಧಿಕೃತವಾಗಿ ಮುಖ್ಯಮಂತ್ರಿಗಳ ಭರವಸೆ ಮೇರೆಗೆ ಈಗ ಪ್ರತಿಭಟನೆಯನ್ನು ವಾಪಸ್ ಪಡೆದು ಸುಮ್ಮನಾಗಿದ್ದಾರೆ. ಈಗ ಸ್ವತಃ ಎಂ ಪಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ಪ್ರತಿಭಟನೆಯನ್ನು ಮಾಡಿದ್ರಿ, ಮುಖ್ಯಮಂತ್ರಿಗಳು ಏನು ಭರವಸೆಯನ್ನು ಕೊಟ್ರಿ, ನೀವು ಅದರ ತೃಪ್ತಿ ಆಯ್ತಾ ಹೇಗೆ ಅಂತ? ಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು ಗ್ರ್ಯಾಂಟ್ನ ಕೊಡ್ತೀನಿ, ನಾನು ಬಂದ ಕಡಿಮೆ ಅವಧಿಯಲ್ಲಿ ಅಧಿಕಾರದಲ್ಲಿದ್ದೀನಿ, ಅದರಿಂದ ನಾನು ಈಗ ಮಂಗಳೂರಲ್ಲಿದ್ದೀನಿ, ದಕ್ಷಿಣ ಕನ್ನಡದಲ್ಲಿದ್ದೀನಿ, ಬಂದ ತಕ್ಷಣ ನಾನು 3 ಗಂಟೆಗೆ ಬಾಕ್ ಮಾಡಿ ಮಾತಾಡೋಂತ ಹೇಳಿದ್ದಾರೆ. ಗುರುದೇನೆ ಅಂತ ಬಂದ ಕೂಡಲೇ ಮುಖ್ಯಮಂತ್ರಿಗಳು ನಿಮ್ಗೆ ಭರವಸೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ನಿಮ್ಮ ಜೊತೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಕಡೆ ತಮ್ಮ ಜಿಲ್ಲೆಯ ಶಾಸಕರೇ ನಿಮ್ಮ ಪರವಾಗಿ ಮಾತಾಡಿಲ್ವಾ, ರಾಜಕೀಯವಾಗಿ ಮಾತಾಡುವಂತವರು ಅಭಿವೃದ್ಧಿಗೆ ಗ್ರ್ಯಾಂಟ್ ಕೊಡಿ ಅಂತ ಕೇಳಬಹುದಾಗಿತ್ತಲ್ಲ ಸರ್, ಯಾಕೆ ಮಾತಾಡಿಲ್ಲ? ಮುಖ್ಯವಾಗಿ ಸಿ ಟಿ ರವಿ ಅವರು ಸರ್. ಸರ್, ಸನ್ಮಾನ್ಯ ಸಿದ್ದರಾಮಯ್ಯವರು, ನಾನೇ ಆ ಕ್ಷೇತ್ರಕ್ಕೆ ಹೋಗಿ ನಾನು ಪರಿಶೀಲನೆ ಮಾಡ್ತೀನಿ, ಅದು ಏನಾಗಿದೆ ನೋಡ್ತೀನಿ ಹೇಳಿದೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಅವ್ರಿಗೆ ಗ್ರ್ಯಾಂಟ್ ಕೊಡಬೇಕು, ಅದು ಮಾಡಿದ್ರೆ ತಪ್ಪು, ಅದು ಭಾಳ ಮಳೆ ಇದೆ ಅಂತ ಒಪ್ಕೊಂಡಿದ್ದಾರೆ ಸರ್. ಸಿ ಟಿ ಅವ್ರು ಯಾಕೆ ಹಂಗೆ ಹೇಳಿದ್ರೆ ಗೊತ್ತಿಲ್ಲ, ಅವರು ಹೇಳಿರೋ ಮಾತು ಅಪ್ರಸ್ತುತ. ಅವರು ಮಂತ್ರಿ ಆಗಿದ್ದರು, ಎಷ್ಟು ಬೇಕಷ್ಟು ಗ್ರ್ಯಾಂಟ್ ತಗೊಂಡಿದ್ದಾರೆ, ಅವರಿಗೆ ಬಹುಶಃ ಅವರಿಗೆ ಅನುದಾನದ ಬಗ್ಗೆ ಆ ಬಗ್ಗೆ ಅವ್ರಿಗೆ ಬೇಡ ಅನಿಸಿರ್ಬೋದು, ಹಂಗೆ ನನಗೂ ಬೇಡ ಅಂತವ್ರು ಹೇಳಬಾರ್ದು ಅಂತ. ಮಂತ್ರಿ ಆಗಿ ಎಷ್ಟು ಬೇಕಷ್ಟು ಹಾಕೊಂಡಿದ್ದಾರೆ, ನಾನು ಮಂತ್ರಿ ಆಗಿದ್ದೆ, ಅದಕ್ಕೆ ಕುಮಾರಸ್ವಾಮಿ ಬೇಡ ಅಂದರೆ ಅಷ್ಟೇ, ಇನ್ನೇನಿಲ್ಲ ಸರ್. ಅನುದಾನ ಜೊತೆಗೆ ಪ್ರಮುಖವಾಗಿ ಮಂತ್ರಿ ಸ್ಥಾನ ಸೇರಿದಂತೆ ಕೆಲವು ವಿಚಾರಗಳ ಬಗ್ಗೆ ಎಂ ಪಿ ಕುಮಾರಸ್ವಾಮಿ ಅವರು ಬೇಸರ ಆಗಿದ್ದಾರೆ. ಏನಾದ್ರೂ ಕಾಂಗ್ರೆಸ್ ನಂತರ ಏನೋ ಮುಖ ಮಾಡಿದ್ರೆ ಎಂ ಪಿ ಕುಮಾರಸ್ವಾಮಿ ಅವರು, ಈಗ ಅಲ್ಲದೆ ಆದ್ರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಏನಾದ್ರು ಹೋಗ್ತಾರಾ? ಸರ್, ಹಿಂದುಳಿದ ವರ್ಗದ ಏಕೈಕ ನಾಯಕ, ಬಹುಶಃ ಏಕೈಕ ನಾಯಕ ಈ ದೇಶದಲ್ಲಿ, ಅವರು ಅವರಷ್ಟು ಒಂದು ಕಮಿಟ್ಮೆಂಟ್ ಇರೋಂಥ ನಾಯಕರು ಯಾರು ಇಲ್ಲ ಸರ್. ಅವ್ರಿಗೆ ಪ್ರತಿ ವರ್ಷ ನಾನು ಜನ್ಮದಿನ ಶುಭಾಶಯ ಕೋರ್ತೀನಿ ಅಷ್ಟೇ, ಬೇರೆ ಏನು ಅರ್ಥ ಇಲ್ಲ ಸರ್. ನಾನು ವರ್ಷ ವರ್ಷ ಮಾಡ್ತೀನಿ ಇದೇ ಫಸ್ಟ್ ಅಂತಲ್ಲಿ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಭಾಳ ಗ್ರಹ, ನನ್ನ ಸ್ವಂತ ಊರಿಗೆ ಕೊಟ್ಟು ಹುಟ್ಟೂರಿಗೆ ಕೊಟ್ಟಿದ್ದಾರೆ 5 ಕೋಟಿ ರೂಪಾಯಿ. ಇಲ್ಲ ಸರ್, ಅದು ಯಾಕೆ ಸರ್, ನಮ್ಮ ಪಾರ್ಟಿ ಕಾರ್ಯಕರ್ತರಿದ್ದಾರೆ, ಎಲ್ಲ ವರಿಷ್ಠರು ನನ್ನ ಭಾಳ ಪ್ರೀತಿ ಮಾಡ್ತಾರೆ. ಯಾರೋ ಒಬ್ಬ ಇಬ್ಬ ಮಾಡ್ಬೋದು, ವಿರೋಧ ಮಾಡ್ಬೋದು, ಅದು ಅಕೌಂಟಿಗೆ ಬರಲ್ಲ ಸರ್. ಯಾವತ್ತು ಬಿ ಜೆ ಪಿ ಪಾರ್ಟಿ ಒಳ್ಳೆಯವ್ರನ್ನ ಗುರುತಿಸ್ತೆ, ಒಳ್ಳೆಯವ್ರನ್ನ ಖಂಡಿತ ಗುರುತಿಸ್ತೆ. ಭ್ರಷ್ಟರು ಕೆಲವೇ ದಿವಸಗಳಲ್ಲೆಲ್ಲ ಕೆಲವರೆಲ್ಲ ಭ್ರಷ್ಟರಿದ್ದಾರೆ, ಅವರೆಲ್ಲ ಹೋಗ್ತಾರೆ, ಬಿಜೆಪಿ ಕೊನೆ ಒಳ್ಳೆಯವ್ರನ್ನ ಉಳಿಸ್ಕೊಳ್ಳುತ್ತೆ, ಅಷ್ಟು ನನ್ನ ವಿಶ್ವಾಸ ಇದೆ. ಯಾರು ಸರ್ ಭ್ರಷ್ಟರು ಅಂತ ನಿಮ್ಮ ಪ್ರಕಾರ, ಈಗಿರತಕ್ಕಂಥ ಮಂತ್ರಿಗಳ ಅಥವಾ ಯಾರು ಅಂತ? ನಾನು ಹೇಳೋದು ಬಿಡಿ ಸರ್, ನೀನು ಮಾತಾಡೋದು. ಇದಿಷ್ಟು ಎಂ ಪಿ ಕುಮಾರಸ್ವಾಮಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ.